ನಮಸ್ಕಾರ ವೀಕ್ಷಕರೇ, ಪ್ರಗತಿ ಪ್ರೈಮ್ ಟೈಮ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಡುಗೊಲ್ಲರಿಗೆ ರಾಜಕೀಯ ಅಸ್ತಿತ್ವ ಇಲ್ಲದಂತಾಗಿದೆ. ಕಾಡುಗೊಲ್ಲರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು, ಹೋರಾಟ ಸಮಿತಿಯ ಸಂಚಾಲಕ ನಾಗಣ್ಣ ಒತ್ತಾಯ. ಪ್ರತ್ಯೇಕ ಧರ್ಮ ಶಿಫಾರಸು ಖಂಡಿಸಿ ಪ್ರತಿಭಟನೆ. ಬೆಳ್ಳಾವಿ ಮಠದ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ಸಿಎಂ ಸರ್ಕಾರ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದೆ ಎಂಬ ಆರೋಪ. ಅಂಬೇಡ್ಕರ್ ಹಾಗೂ ಇಂದಿರಾಗಾಂಧಿ ಫೋಟೋಗೆ ಅವಮಾನ. ಭಾವಚಿತ್ರವನ್ನು ಹೊರಗೆ ಎಸೆದಿದ್ದ ತಾಲೂಕು ಪಂಚಾಯಿತಿ ಸಿಬ್ಬಂದಿ ತನಿಖೆ ಕೈಗೊಂಡು ಕಾನೂನು ಕ್ರಮ ಜರುಗಿಸಲು ದಲಿತ ಸಂಘರ್ಷ ಸಮಿತಿ ಒತ್ತಾಯ. ಕಾಡುಗೊಲ್ಲರನ್ನ ಯಾದವರೆಂದು ಕರೆಯುತ್ತಿರುವುದರಿಂದ ಕಾಡುಗೊಲ್ಲರ ಅಸ್ತಿತ್ವ ಇಲ್ಲದಂತಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಸ್ಮಿತೆ ಹೋರಾಟ ಸಮಿತಿಯ ಸಂಚಾಲಕ ನಾಗಣ್ಣ ಆರೋಪಿಸಿದರು. ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾಡುಗೊಲ್ಲ ಅಸ್ಮಿತೆ ಹೋರಾಟ ಸಮಿತಿ ಸಂಚಾಲಕ ನಾಗಣ್ಣ, ಕಾಡುಗೊಲ್ಲರನ್ನು ಯಾದವ ಜನಾಂಗದ ಜೊತೆ ಗುರುತಿಸುವುದರಿಂದ ಕಾಡುಗೊಲ್ಲರಿಗೆ ರಾಜಕೀಯ ಅಸ್ತಿತ್ವ ಇಲ್ಲದಂತಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಬುಡಕಟ್ಟು ಸಮುದಾಯಗಳಿವೆ, ಅದರಲ್ಲಿ ಕಾಡುಗೊಲ್ಲ ಬುಡಕಟ್ಟು ಸಮುದಾಯವೂ ಒಂದು. ಇಡೀ ರಾಜ್ಯದಲ್ಲಿ ಕಾಡುಗೊಲ್ಲ ಸಮುದಾಯವು ಬಹಳ ವಿರಳ, ಆದರೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8 ಲಕ್ಷ ಜನವಿದ್ದಾರೆ. ಆದರೆ ಹೆಚ್ಚಿನದಾಗಿ ಚಿತ್ರದುರ್ಗ ಮತ್ತು ತುಮಕೂರು ಇಲ್ಲಿಗೆ ವಾಸ ಮಾಡುತ್ತಿದ್ದಾರೆ. ಕಾಡುಗೊಲ್ಲರು ತಮ್ಮದೇ ಆದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಳಗೊಂಡಿದ್ದಾರೆ. ಹಾಗಾಗಿ ಕಾಡುಗೊಲ್ಲರು ಹೆಚ್ಚು ವಾಸ ಮಾಡುವ ಹಟ್ಟಿಗಳಲ್ಲಿ ಇಲ್ಲವಾದರೆ ಆ ಸಮುದಾಯಕ್ಕೆ ಯಾವುದೇ ರೀತಿಯ ಬಲ ಬರಲು ಸಾಧ್ಯವಿಲ್ಲ. ಪದೇ ಪದೇ ನಾವು ಹೋರಾಟವನ್ನು ಮಾಡುತ್ತಿದ್ದೇವೆ. ಯಾದವರು ಅಮಾಯಕ ಕಾಡುಗೊಲ್ಲರನ್ನು ಬಳಸಿಕೊಂಡು ಸಮಾವೇಶ ಮಾಡಿ ಕಾಡುಗೊಲ್ಲರ ವಿರೋಧಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇದು ಸಾಮಾಜಿಕ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ರು. ಭಾರತನಾಥ್ ಅವರೇ ಹೋರಾಟ ಮಾಡಿ ಆ ವರದಿನ ಜಾರಿ ಮಾಡಿಸಿ ಕಾಲಂ ನಂಬರ್ 86 ಅಲ್ಲಿ ಕಾಡುಗೊಲ್ಲರು ಅನ್ನುವಂಥ ಪದ ಸೇರಿಸಿ ಒಂದು ಐಡೆಂಟಿಟಿ ಕೊಡೋ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆದರೆ ಚುನಾವಣೆ ಹತ್ರ ಬಂದಂತೆ ಕಾಡುಗೊಲ್ಲರು ಎಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾರೋ ಅಂಥ ಪ್ರದೇಶಕ್ಕೆ ಬಂದು ಕೆಲವು ರಾಜಕಾರಣಿಗಳು ಗೊಲ್ಲ 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 ಯಾದವ ಯಾದವ ಅನ್ನುವಂಥ ಪದವನ್ನು ಬಳಸ್ತಾ ಇದ್ದಾರೆ. ನಾವು ಯಾವ ಸಮುದಾಯದ ವಿರೋಧಿಗಳಲ್ಲ, ಎಲ್ಲ ಸಮುದಾಯಗಳನ್ನು ಕೂಡ ಸಮಾನವಾಗಿ ನೋಡಬಹುದಾದಂಥದ್ದು ನಮ್ಮ ಮೂಲ ರಕ್ತದಲ್ಲೇ ಬಂದಿದೆ. ಆದರೆ ನಮ್ಮ ಐಡೆಂಟಿಟಿ ಪ್ರಶ್ನೆ ಬಂದಾಗ ಕಾಡುಗೊಲ್ಲರು ಹೆಚ್ಚಿನದಾಗಿ ವಾಸ ಮಾಡ್ತಕ್ಕಂಥ ಹಟ್ಟಿಗಳಲ್ಲಿ ಕಾಡುಗೊಲ್ಲರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅನ್ನುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕದ ಹೊರತು ಆ ಸಮುದಾಯಕ್ಕೆ ಯಾವುದೇ ತರವಾದಂಥ ಬಲ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಡುಗೊಲ್ಲರು ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ನೀವೇನೇ ಆಚರಣೆ ಏನ್ ಮಾಡಿ, ನೀವ್ ಯಾವುದೇ ಸಮಾವೇಶಗಳನ್ನ ಮಾಡಿ. ತುಮಕೂರಿನ ಆರ್ಯಭಾರತಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ತುಮಕೂರಿನ ಆರ್ಯಭಾರತಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಶಾರದಾದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಭಾಗದ ಮುಖ್ಯಸ್ಥೆ ಅಶ್ವಿನಿ, ಮಹಿಳೆಯು ಶಿಕ್ಷಣವನ್ನು ಪಡೆಯುವ ಮೂಲಕ ಇಂದಿನ ದಿನಮಾನದಲ್ಲಿ ಮಹಿಳೆಯ ಮೇಲಿನ ಶೋಷಣೆಯನ್ನು ಎದುರಿಸುವಂತಾಗಬೇಕು. ಅಷ್ಟೇ ಅಲ್ಲದೆ ಮಹಿಳೆಯು ತನ್ನಲ್ಲಿನ ಶಕ್ತಿಯನ್ನು ಬಳಸಿಕೊಂಡು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಶಾರದಾದೇವಿ, ಇವರು ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ಆದರ್ಶಪ್ರಾಯವಾಗಿದ್ದಾರೆ ಎಂದು ತಿಳಿಸಿದರು. ಸ್ತ್ರೀಯರನ್ನು ಉತ್ತಮ ಮಗಳನ್ನಾಗಿ, ಸ್ನೇಹಮಣಿಯಾಗಿ, ನಂಬಿಕಸ್ಥ ಹೆಂಡತಿಯಾಗಿ ಮತ್ತು ಆದರ್ಶ ತಾಯಿಯನ್ನಾಗಿ ಮಾಡುತ್ತದೆ. ಸ್ತ್ರೀಯರು ತಾವು ಅನುಭವಿಸುತ್ತಿರುವ ಕಷ್ಟ ಕೊಟ್ಟಲೆಗಳಿಂದ ಹೊರಬರಬೇಕಾದರೆ ಆಕೆಗಿರುವ ಸಂವೇದನೆಯ ಸೆಲೆಗಳು ಪುಟಿಯಲೇಬೇಕು. ಹಾಗಾದಾಗ ಮಾತ್ರವೇ ಮಹಿಳೆಯು ಸ್ವಾಭಿಮಾನದ ಸಿಡಿಗುಂಡಾಗಿ ಉತ್ತಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದರೊಂದಿಗೆ ಅತ್ಯುತ್ತಮ ನಾಗರಿಕಳಾಗಿ ಅದ್ವಿತೀಯ ನಾಗರಿಕತೆಯನ್ನು ಸೃಷ್ಟಿಸಬಲ್ಲಳು. ಇದೇ ವೇಳೆ ಕಾಲೇಜಿನಲ್ಲಿನ ಉಪನ್ಯಾಸಕ ವೃಂದದ ತಾಯಂದಿರನ್ನು ವೇದಿಕೆ ಮೇಲೆ ಕರೆಯಿಸಿ ಅವರ ಆಶೀರ್ವಾದ ಪಡೆಯುವ ಮೂಲಕ ಮಹಿಳೆಯ ಘನತೆಯನ್ನು ಎತ್ತಿ ತೋರುವ ಮೂಲಕ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಉಪನ್ಯಾಸಕರ ತಾಯಂದಿರ ಜೊತೆಗಿನ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು.
ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಎಚ್ಎಸ್ ಚಂದ್ರಶೇಖರ್, ಗಿರಿಜಾ ಕೆಎಸ್, ಶೈಲಜಾ ಎಸ್ಎಲ್, ಆರ್ಎನ್ ಸತ್ಯನಾರಾಯಣ, ಕೆಆರ್ ಅಶೋಕ್, ಬಿವಿ ರಾಜೇಂದ್ರ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದ ವತಿಯಿಂದ ತುಮಕೂರು ಜಿಲ್ಲಾ ಸಂಪರ್ಕ ಕಚೇರಿಯನ್ನ ಉದ್ಘಾಟನೆ ಮಾಡಲಾಯಿತು. ಐಎಸ್ಒ ಪ್ರಮಾಣೀಕೃತ ಶಾಸನಬದ್ಧ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದ ತುಮಕೂರು ಜಿಲ್ಲಾ ಸಂಪರ್ಕ ಕಚೇರಿಯನ್ನು ಆರ್ಟಿ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸಹಕಾರಿಗಳ ಉಪನಿಬಂಧಕ ಜಿಆರ್ ರಮೇಶ್ ಕುಮಾರ್, ಕರ್ನಾಟಕದಾದ್ಯಂತ ಸಂಪರ್ಕ ಕಚೇರಿಗಳನ್ನ ತೆರೆಯುವ ಉದ್ದೇಶದಿಂದ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಲಾಗಿದೆ. ಇದೀಗ ತುಮಕೂರಿನಲ್ಲೂ ಪ್ರಾರಂಭ ಮಾಡಿದ್ದೇವೆ. ಈ ಸಂಪರ್ಕ ಕಚೇರಿ ಮೂಲಕ ಸಹಕಾರಿಗಳಿಗೆ ಬೇಕಾದ ಅಗತ್ಯ ಮಾಹಿತಿಗಳು, ಸರ್ಕಾರದ ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಇಲ್ಲಿ ಲಭ್ಯವಾಗುತ್ತದೆ. ಇದರಿಂದ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಕಾಯ್ದೆಗಳು ಬಹಳಷ್ಟು ಬದಲಾವಣೆಗಳು, ಒಂದು ಸೆಷನ್ ಆದ್ರೆ ಸಾಕು ಒಂದು ಅಮೆಂಡ್ಮೆಂಟ್ ಬಂದಿರ್ತದೆ. ಹಾಗಾಗಿ ಯಾವುದು ಎಲ್ಲಿ ಬದಲಾವಣೆ ಆಗಿದೆ, ಈಗ ನಾವು 1959 ಆಕ್ಟ್ ಅಲ್ಲಿ ಇರುವಾಗಲೂ ನಾವು ಯೂಶುವಲ್ ಆಗಿ ನಮಗೆ ರೆಫರೆನ್ಸ್ ಬೇಕೇ ಬೇಕು. ಈಗಾಗಲೇ ಯಾವಾಗಲೂ ಸರಿ ನೋಟಿಫಿಕೇಶನ್ ಆಗುತ್ತೆ, ರೂಲ್ ಅಮೆಂಡ್ ಆಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ ಆ ತರದಿಂದ. ಸೊ ಇಂಥ ಸಂದರ್ಭದಲ್ಲಿ ಈ ಸೌಹಾರ್ದ ಸಹಕಾರಿ ಫೆಡರೇಷನ್ ಏನು ಜವಾಬ್ದಾರಿ ತಗೊಂಡಿದೆ ಈ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡೋದು, ಅದು ನಿಯಂತ್ರಣ ಏನಿದೆ. ಈ ಕಾರ್ಯಕ್ರಮದಲ್ಲಿ ಎಸ್ಆರ್ ಲಕ್ಷ್ಮೀಕಾಂತ ರೆಡ್ಡಿ, ಪ್ರಸನ್ನ ಕುಮಾರ್, ನಂಜನಗೌಡ, ಬಿಎಸ್ ಗುಂಡೂರಾವ್, ಟಿಎಲ್ ಸುರೇಶ್ ರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರು ನಗರದ ಬಾಲಭವನದಲ್ಲಿ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನ ನಡೆಸಲಾಯಿತು. ತುಮಕೂರು ನಗರದ ಬಾಲಭವನದಲ್ಲಿಂದು ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಿವಿಧ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ಸರ್ವರಿಗೂ ಸಮಪಾಲು ಸಮಬಾಳು ಧ್ಯೇಯದೊಂದಿಗೆ ಕಾರ್ಯಕ್ರಮವನ್ನ ರೂಪಿಸಿ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಿದ ಹೆಗ್ಗಳಿಕೆ ಸರ್ಕಾರದ್ದು. ಸರ್ಕಾರ ತೆರಿಗೆ ಸಂಗ್ರಹದಲ್ಲಿ ಶಿಸ್ತು ಪ್ರದರ್ಶಿಸಿ ಸರ್ಕಾರಕ್ಕೆ ಆದಾಯವನ್ನ ಹೆಚ್ಚಿಸಿದ್ದಲ್ಲದೆ ಆದಾಯದ ಸದ್ಬಳಕೆಗೆ ಉತ್ತಮ ಯೋಜನೆಗಳನ್ನ ರೂಪಿಸಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಜಾರಿಗೊಳಿಸಿದ ಕೀರ್ತಿ ರಾಜ್ಯ ಸರ್ಕಾರದ್ದು. ಸರ್ಕಾರದ ಆದೇಶದಂತೆ ಪೌರ ಕಾರ್ಮಿಕರು ಹಾಗೂ ಅಲೆಮಾರಿ ಕುಟುಂಬ, ಕಡುಬಡವರಿಗೆ ಸ್ವಂತ ನಿವೇಶನವನ್ನ ಮಂಜೂರು ಮಾಡಲಾಗಿದೆ. ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಉತ್ತಮ ಮನೆಗಳನ್ನ ದಿಬ್ಬೂರಿನಲ್ಲಿ ನಿರ್ಮಾಣ ಮಾಡಲಾಗಿದ್ದು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಕಾರ್ಯಕ್ರಮಗಳನ್ನ ರೂಪಿಸಿ ಅನುಷ್ಠಾನಗೊಳಿಸಲಾಗಿದೆ ಎಂದರು. ಇವತ್ತು ಸಮಾಧಾನ ತರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ನಮ್ಮ ಆದ್ಯತೆ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ಜನಸಾಮಾನ್ಯರಿಗೆ ತಲುಪುವಂತ ಮುಟ್ಟುವಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ನೇರವಾಗಿ ಜನಸಾಮಾನ್ಯರಿಗೆ ಮುಟ್ಟತಕ್ಕಂಥ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ಈಗಾಗಲೇ ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಮತ್ತು ಕ್ಷೀರಧಾರಿ ಇರ್ಬೋದು, ಇವತ್ತು ಯಾವುದೇ ಸಮಯ ಯೋಜನೆಗಳನ್ನಾದರೂ ಕೂಡ ನೇರವಾಗಿ ಜನರಿಗೆ ತಲುಪತಕ್ಕಂಥ, ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಮತ್ತು ರೈತರಿಗೆ, ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸವಲತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟು ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ಬೋದು. ಬಹುಶಃ ನಮಗೆ ಈಗಾಗಲೇ ನಮಗೆ ಬರ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಬರ್ತಾ ಇರ್ತದೆ, ಜನರಿಂದ ಬರ್ತಿರ್ತಕ್ಕಂಥದ್ದು ಕೊಟ್ಟ ಮಾತನ್ನ ನೀವು ಉಳಿಸ್ಕೊಂಡಿದ್ದೀರಿ, ನಡೆಸಿದಿರಿ ಅಂತಕ್ಕಂಥ ಮಾತು ಜನಗಳಿಂದ ಬರ್ತಾ ಇರತಕ್ಕಂಥದ್ದನ್ನ ನಾವು ಅನೇಕ ಸಂದರ್ಭಗಳಲ್ಲಿ. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅವರು ಮಾತನಾಡಿ, ಅಲೆಮಾರಿಗಳಿಗೆ ನಿವೇಶನ ಕಲ್ಪಿಸುವುದಕ್ಕಾಗಿ ತುಮಕೂರು, ಗುಬ್ಬಿ, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಕೊರಟಗೆರೆ, ಪಾವಗಡ ತಾಲೂಕುಗಳಲ್ಲಿ ನಿವೇಶನಗಳನ್ನ ಮಂಜೂರು ಮಾಡಲಾಗಿದ್ದು ಒಟ್ಟು 395 ವಿವಿಧ ಅಲೆಮಾರಿ ಸಮುದಾಯಗಳಿಗೆ ಸ್ವಂತ ನಿವೇಶನ ಸಿಗಲಿದೆ ಎಂದರು. ಅದರ ಅಂಗವಾಗಿ ಇನ್ನೊಂದು 200 ಫಲಾನುಭವಿಗಳು ಗುರುತು ಮಾಡೋದು ಪೆಂಡಿಂಗ್ ಇರುತ್ತೆ. ಆ ಸ್ಲಮ್ ಜನಾಂಗ ಯಾರ್ಯಾರು ಇರುತ್ತಾರೋ ಅವರಿಗೆಲ್ಲ ಕೊಟ್ಟಾ ಇತ್ತು, ಇನ್ನೂ ಇದ್ರ ಕೂಡ ಕೊಡುತ್ತೇವೆ. ಹೆಚ್ಚುವರಿಯಾಗಿ ಈ ಸ್ಲಮ್ ಜನಾಂಗ ಹೊರತುಪಡಿಸಿ ಅರ್ಬನ್ ಪುವರ್ ಅಂದ್ರೆ ಅರ್ಬನ್ ನಮ್ಮ ತುಮಕೂರು ನಮ್ಮ ಅರ್ಬನ್ ಏರಿಯಾದಲ್ಲಿ ವಾಸವಾಗುವ ಬಡ ಜನಾಂಗ ಮತ್ತು ಆ ಜನಾಂಗಕ್ಕೆ ಯಾರ್ಯಾರಿಗೆಲ್ಲ ನಿವೇಶನ ಇಲ್ಲವೋ, ಮನೆ ಸ್ವಂತ ಮನೆ ಇಲ್ಲವೋ ಅಂತ ಜನಾಂಗ ಕೂಡ ತಿಪ್ಪೂರಲ್ಲಿ ಮನೆಯನ್ನು ನಾವು ಹಂಚಿಕೆ ಮಾಡುತ್ತೇವೆ. ಸೊ ಅದರಲ್ಲಿ ಸಾಂಕೇತಿಕವಾಗಿ ಕೆಲವೊಂದು ಫಲಾನುಭವಿಗಳಿಗೆ ಸಚಿವರು ಮತ್ತು ಶಾಸಕರು ಇವತ್ತು ಪತ್ರವನ್ನು ಕೊಡುತ್ತಾರೆ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿ ಅನಿತಾ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ದೇವರಾಜು, ಅಧಿಕಾರಿಗಳು ಉಪಸ್ಥಿತರಿದ್ದರು.
ಚಿಕ್ಕನಾಯಕನಹಳ್ಳಿಯ ತಾಲೂಕು ಕಚೇರಿಯ ಹೊರ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಇಂದಿರಾ ಗಾಂಧಿ ಫೋಟೋವನ್ನ ಹೊರಗೆ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಗೆ ಕಾರಣರಾದವರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿಯ ಹೊರ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಫೋಟೋವನ್ನು ಹೊರಗೆ ಎಸೆದ ಘಟನೆ ನಡೆದಿದ್ದು, ಭಾವಚಿತ್ರ ಹೊರ ಎಸೆದವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿಯು ಒತ್ತಾಯಿಸಿದೆ. ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸಿಎಸ್ ಲಿಂಗದೇವರು ಮಾತನಾಡಿ, ತಾಲೂಕು ಕಚೇರಿಯಲ್ಲಿದ್ದ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಹಾಗೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಭಾವಚಿತ್ರವನ್ನು ಹೊರಗೆ ಎಸೆದಿರುವುದು ನಮಗೆ ಬೇಸರ ತಂದಿದೆ. ದೇಶದ ನಾಯಕರಿಗೆ ತಾಲೂಕು ಕಚೇರಿಯು ಯಾವ ರೀತಿ ಮನ್ನಣೆ ನೀಡಿದ್ದಾರೆ? ಇಂತಹ ಘಟನೆಗೆ ಕಾರಣರಾದವರ ಬಗ್ಗೆ ತನಿಖೆ ಕೈಗೊಂಡು ಕಾನೂನು ಕ್ರಮ ಜರುಗಿಸಬೇಕು, ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು. ಬಾಬಾ ಸಾಹೇಬರ ಫೋಟೋವನ್ನ ತಾಲೂಕು ಕಚೇರಿ ಆಡಳಿತ ಮಂಡಳಿ ಇವತ್ತು ಈ ಸ್ಥಿತಿಗೆ ತಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆಲ್ಲ ಆಘಾತ ತಂದಿದೆ. ಈಗ ತಕ್ಷಣದಲ್ಲಿ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಬೇವಿನಹಳ್ಳಿ ಚನ್ನಬಸವಯ್ಯ, ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್, ಶುದ್ದ ನೀರಿನ ಘಟಕ, ಉಪಹಾರ ಮಂದಿರ ಹಾಗೂ ತೀವ್ರ ನಿಗಾ ಘಟಕಗಳನ್ನು ಉದ್ಘಾಟಿಸಲಾಯಿತು. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್ ಮತ್ತು ಶುದ್ದ ನೀರಿನ ಘಟಕ, ಉಪಹಾರ ಮಂದಿರ ಹಾಗೂ ತೀವ್ರ ನಿಗಾ ಘಟಕಗಳನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಮಧುಮೇಹ ಕಾಯಿಲೆಗೆ ತುತ್ತಾದಂತಹ ರೋಗಿಗಳು ತಮ್ಮ ರೋಗಗಳನ್ನು ನಿಯಂತ್ರಿಸುವ ಸಲುವಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಹೋಗುವಂತಹ ಸ್ಥಿತಿಯಿತ್ತು. ಆದರೆ ಇನ್ನು ಮುಂದೆ ಪ್ರತಿಯೊಂದು ಸೌಲಭ್ಯವೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದೊರೆಯುವಂತಾಗಿ ಇಲ್ಲಿನ ವೈದ್ಯರ ಸಿಬ್ಬಂದಿಯ ಸಹಕಾರದೊಂದಿಗೆ ಸುಸಜ್ಜಿತವಾದ ಡಯಾಲಿಸಿಸ್ ಘಟಕವು ಪ್ರಾರಂಭವಾಗಿರುವುದು ಹೆಮ್ಮೆಯ ವಿಷಯ. ಶೀಘ್ರವಾಗಿ ಶಸ್ತ್ರಚಿಕಿತ್ಸಾ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದ್ರು. ಮಾಹಿತಿ ಇದೆ, ಎಷ್ಟು ಜನ ನಮ್ಮಲ್ಲಿ ಕಿಡ್ನಿ ವೈಫಲ್ಯತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಇಲಾಖೆಯಲ್ಲಿ ನಮ್ಮಲ್ಲಿ ಮಾಹಿತಿ ಇದೆ. ನಾವು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ನಾವು ಮಾಹಿತಿ ಕೊಡಬೇಕಾಯಿತು. ಇದರ ಅನುಕೂಲತೆಗಳು ತಾನಾಗಿ ತಾನೆ ಎಲ್ಲ ಕಡೆಗೂ ಪ್ರಚಾರ ಆಗ್ತಾ ಇತ್ತು. ಈಗಾಗಲೇ ಆಲ್ರೆಡಿ ನಾವು ಅಲ್ಲಿ ಸುಮಾರು 14-15 ಜನ ಪೇಷೆಂಟ್ಗೆ ಇಲ್ಲಾಲೆ ಪ್ರಾಯೋಗಿಕವಾಗಿ ಡಯಾಲಿಸಿಸ್ ಮಾಡಿದ್ದೀವಿ. ನಮ್ಮಲ್ಲಿ ಏನು ಒತ್ತಡ ಹೆಂಗಿತ್ತು ಅಂತಂದರೆ, ಇದು ಅವರು ಪ್ರೈವೇಟಲ್ಲಿ ಹೋಗಿ ಮಾಡಿಸ್ಕೋಬೇಕಾಗಿತ್ತು. ಸುಮಾರು 4.5-6,000 ತಕ್ಕ ಚಾರ್ಜ್ ಮಾಡ್ತಾರೆ ಒಂದ್ಸರಿ ಮಾಡೋಕ್ಕೆ. ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಡಿ ಕೃಷ್ಣಪ್ಪ ಮಾತನಾಡಿ, ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಕಾಯಿಲೆಗಳಿಗೂ ಚಿಕಿತ್ಸೆಗಳು ದೊರೆಯಲಿವೆ. ತಾಲೂಕಿನಲ್ಲಿ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಇದರ ಸದುಪಯೋಗ ಪಡೆದುಕೊಂಡು ಸಮಾಜದಲ್ಲಿ ಎಲ್ಲರಂತೆ ಆರೋಗ್ಯವಂತರಾಗಬೇಕು ಎಂದು ಸಲಹೆ ನೀಡಿದರು. ಹಳ್ಳಿಯ ಜನ ಅವರಿಗೆ ಈ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಿರುತ್ತಿಲ್ಲ. ಸ್ವಲ್ಪ ನಾವು ಮಾನವೀಯತೆಯ ಮೌಲ್ಯಗಳನ್ನು ಆ ರೋಗಿಗಳಿಗೆ ಬೆಳೆಸಿಕೊಂಡ್ರೆ ನಿಜವಾಗ್ಲೂ ಅದನ್ನು ಅವರಲ್ಲಿ ಸಿಗ್ತಕ್ಕಂತ ಒಂದು ಕೃತಜ್ಞತಾ ಮನೋಭಾವನೆಯನ್ನು ನಾವು ಬೇರೆ ಎಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾನು ಈ ಕೆಲಸವನ್ನು ನನ್ನ ಆಶಾವಾದ ನಡೆಸಿಕೊಳ್ಳುತ್ತೇನೆ. ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಾಂಜನೇಯ ಮಾತನಾಡಿ, ತಮ್ಮದೇ ತೆರಿಗೆ ಹಣದಿಂದ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಆಡಳಿತ ಯಂತ್ರವು ಯಶಸ್ವಿಯಾಗಿದೆ. ತಾಲೂಕಿನಲ್ಲಿರುವ ಗ್ರಾಮೀಣ ಪ್ರದೇಶದ ಜನರಿಗೆ ಇಂತಹ ಸೌಲಭ್ಯಗಳು ದೊರಕಬೇಕು. ಕೇವಲ ಉಳ್ಳವರ ಸ್ವತ್ತಾಗದೆ ಪ್ರತಿಯೊಬ್ಬ ನಾಗರಿಕನಿಗೂ ಈ ಸೌಲಭ್ಯವನ್ನು ದೊರಕಿಸಿಕೊಡುವಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗವು ಹೆಚ್ಚು ಆಸಕ್ತಿ ವಹಿಸುವಂತೆ ಕರೆ ನೀಡಿದರು. ಶುದ್ಧ ಕುಡಿಯುವ ನೀರು, ಇನ್ನೂ ಅನೇಕ ಸೌಲಭ್ಯಗಳನ್ನ ಗಮನಕ್ಕೆ ಬಂದಾಗ ಸನ್ಮಾನ್ಯ ಶಾಸಕರು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಇನ್ನೂ ಕೂಡ ಹೆಚ್ಚು ಹೆಚ್ಚು ಅಭಿವೃದ್ಧಿಯ ಕಾರ್ಯಗಳನ್ನು ಅವರ ಗಮನಕ್ಕೆ ತಂದು ನಾವು ಮಂಜೂರು ಮಾಡಿಸಿಕೊಳ್ಳೋಣ. ಕೇವಲ ನಾನು ಈ ತಾಲೂಕಿನ ಎಲ್ಲಾ ಕಾರ್ಯಗಳನ್ನು ಸ್ವಂತವಾಗಿ ಮಾಡಿಸ್ತೀನಿ ಅನ್ನೋ ತಪ್ಪಾಗುತ್ತೆ. ಅನೇಕ ಜನ ಎಲ್ಲ ನಾವೇ ಮಾಡಿಸ್ತೀವಿ ಅಂತ, ಅದು ತಪ್ಪು. ಸರ್ಕಾರದ ಜನಪ್ರತಿನಿಧಿಗಳ ಕೆಲಸ ಸಾರ್ವಜನಿಕರ ತೆರಿಗೆ ಹಣವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕಲ್ಪಿಸುವಂತಹ ಕೆಲಸ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಕಲ್ಪನಾ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾ ನವ್ಯಾ ಬಾಬು ಇತರರು ಹಾಜರಿದ್ದರು.
ಪ್ರತ್ಯೇಕ ಲಿಂಗಾಯತ ಧರ್ಮ ಶಿಫಾರಸು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ವೀರಶೈವ ಲಿಂಗಾಯತ ಯುವ ವೇದಿಕೆ ಕಾರ್ಯಕರ್ತರು ಕೋಲಾರದ ಹೊಸ ಬಸ್ ನಿಲ್ದಾಣ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಸೋಮವಾರದಂದು ರಾಜ್ಯ ಸರ್ಕಾರವು ಪ್ರತ್ಯೇಕ ಲಿಂಗಾಯತ ಧರ್ಮ ಎಂದು ಕೇಂದ್ರಕ್ಕೆ ಶಿಫಾರಸು ಮಾಡಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ದ ಕರ್ನಾಟಕ ವೀರಶೈವ ಲಿಂಗಾಯತ ವೇದಿಕೆ ಕಾರ್ಯಕರ್ತರು ಕೋಲಾರದ ಹೊಸ ಬಸ್ ನಿಲ್ದಾಣ ವೃತ್ತದ ಬಳಿ ನಾಗಲಾಪುರ ಮಠದ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಬೆಳ್ಳಾವಿ ಮಠದ ಮಹಂತ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನೂರಾರು ಪ್ರತಿಭಟನಾಕಾರರು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿ ಧರ್ಮ ಒಡೆಯುವ ಕೆಲಸ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇವಲ 4-5 ಜನ ಸ್ವಾಮೀಜಿಗಳ ಮಾತು ಕೇಳಿ ಸಿಎಂ ಧರ್ಮ ಒಡೆಯುವ ಕೆಲಸ ಮಾಡಿದ್ದಾರೆಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮುಂಬರುವ ಚುನಾವಣೆಯಲ್ಲಿ ತಕ್ಕ ಉತ್ತರ ರಾಜ್ಯದ ಜನರೇ ಕೊಡಲಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ನೂತನ ಬಸ್ ಘಟಕದ ಕಟ್ಟಡಕ್ಕೆ ಶಾಸಕ ಎಂ ರಾಜಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ನೂತನ ಬಸ್ ಘಟಕದ ಶಂಕುಸ್ಥಾಪನೆ ಹಾಗೂ ಬೆಳ್ಳಿ ಪದಕ ಪ್ರದಾನ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಎಂ ರಾಜಣ್ಣ, ತಾಲೂಕಿನ ಬಹುದಿನಗಳ ಬೇಡಿಕೆಯಾದ ಬಸ್ ಡಿಪೋ ಪ್ರಾರಂಭಕ್ಕೆ ಅನೇಕ ವಿಘ್ನಗಳು ಬಂದಿದ್ದು ಎಲ್ಲ ತೊಂದರೆಗಳನ್ನು ನಿವಾರಿಸಿ ಇದೀಗ ಘಟಕದ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಿರುವುದು ತುಂಬಾ ಸಂತೋಷ ತಂದಿದೆ. ಬಸ್ ಡಿಪೋ ಪ್ರಾರಂಭ ಮಾಡುವುದರಿಂದ ನಗರ ಆಧುನೀಕರಣಗೊಳ್ಳುವುದಲ್ಲದೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗಲಿದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಮಯಕ್ಕೆ ಸರಿಯಾಗಿ ಬಂದು ತಮ್ಮ ಕಾಯಕದಲ್ಲಿ ಭಾಗವಹಿಸಿದ್ರೆ ಮಾತ್ರ ಅವರಿಗೆ ಅವರ ಪ್ರತಿನಿತ್ಯ ಕಾಯಕ ದೊರೀತದೆ. ಆ ಕೆಲಸಕ್ಕೆ ಸ್ವಲ್ಪ ತಡವಾದ್ರೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ತದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು, ನಾನು ನೋಡಿದ್ರು ಹಳ್ಳಿ ಕಡೆ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಬೇಕಾಗ್ತದೆ, ಕಾಲೇಜ್ ಬರಬೇಕಾಗ್ತದೆ. ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಮುಗಿಸಿ ಬಹಳಷ್ಟು ಜನ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಕೊಳ್ಳುತ್ತಾರೆ. ಕಾರಣ ಸೌಲಭ್ಯಗಳ ಕೊರತೆಯಿಂದ, ಸಾರಿಗೆ ಸವಲತ್ತುಗಳ ಕೊರತೆಯಿಂದ. ಅವೆಲ್ಲವನ್ನು ನಿಭಾಯಿಸಬೇಕಾದ್ರೆ ಇವತ್ತು ನಮ್ಮ ಗಣ ಸರ್ಕಾರಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಒಂದು ಕಟ್ಟಕಡೆ ಮಗು ಕೂಡ ವಿದ್ಯಾವಂತರಾಗಬೇಕು, ಪ್ರತಿಯೊಬ್ಬರು ಕೂಡ ಕನಿಷ್ಠ ಒಬ್ಬ ಪದವೀಧರಾಗಬೇಕು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು ಕೂಡ ಪದವೀಧರಾಗಬೇಕು. ಅವರು ಪದವೀಧರಾಗಬೇಕಾದ್ರೆ ಅವ್ರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು. ಕಾರ್ಯಕ್ರಮದ ವೇಳೆ ಹಿತ್ತಲಹಳ್ಳಿ ಗ್ರಾಮದ ನಾರಾಯಣಪ್ಪ ಎಂಬುವರು ಸುಮಾರು ವರ್ಷಗಳಿಂದ ಸರ್ವೆ ನಂಬರ್ 117ರಲ್ಲಿ ಸಾಗುವಳಿ ಮಾಡುತ್ತಿದ್ದು ದರಖಾಸ್ತು ಅರ್ಜಿ ಸಹ ಸಲ್ಲಿಸಿದ್ದೇನೆ, ಆದರೆ ಇದೀಗ ನನಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಶಾಸಕರ ವಿರುದ್ದ ಘೋಷಣೆ ಕೂಗಿದರು. ಆಗ ಶಾಸಕ ರಾಜಣ್ಣ ಮನವಿ ಸ್ವೀಕರಿಸಿ ಬೇರೆ ಕಡೆ ಜಮೀನು ನೀಡುವುದಾಗಿ ಆಶ್ವಾಸನೆ ನೀಡಿದ ಮೇಲೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ವಿಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ 15 ಜನ ವಾಹನ ಚಾಲಕರಿಗೆ ಬೆಳ್ಳಿ ಪದಕ ಹಾಗೂ 2,000 ರೂಪಾಯಿ ನಗದು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ದೇಶಕ ಶ್ರೀನಿವಾಸ್, ಮುಖ್ಯ ಕಾರ್ಯಪಾಲಕ ಜಗದೀಶ್ ಚಂದ್ರ, ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಗದಗ ಜಿಲ್ಲೆಯಲ್ಲಿ ಗುರುವಾರ ನಡೆಯುವ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಶಿಡ್ಲಘಟ್ಟದಿಂದ ಬಸ್ನಲ್ಲಿ ಹೊರಟ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳನ್ನ ಅಭಿನಂದಿಸಲಾಯಿತು. ದಿಬೂರಹಳ್ಳಿ, ತಲಕಾಯಿಲ ಬೆಟ್ಟ, ಸಾದಲಿ, ಬಶೆಟ್ಟಹಳ್ಳಿ, ಎ ತಿಮ್ಮಸಂದ್ರ, ಕೊಂದಲಗುರ್ಕಿ, ವೈ ಹುಣಸೇನಹಳ್ಳಿ, ಕೊಂಬಿಗಾನಹಳ್ಳಿ, ಅಬ್ಲೂಡು, ದಿಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಗದಗ ಜಿಲ್ಲೆಯಲ್ಲಿ ಗುರುವಾರ ನಡೆಯಲಿರುವ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಹೊರಟಿದ್ದು ಅವರನ್ನು ಅಭಿನಂದಿಸಿ ಕಳುಹಿಸಿ ಕೊಡಲಾಯಿತು. ಈ ವೇಳೆ ಮಾತನಾಡಿದ ಅಧಿಕಾರಿ ಶ್ರೀನಾಥ್ ಗೌಡ, ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಪಂಚಾಯಿತಿಗೆ ಪ್ರಶಸ್ತಿಗೆ ಶಿಡ್ಲಘಟ್ಟ ತಾಲೂಕಿನ 10 ಗ್ರಾಮ ಪಂಚಾಯಿತಿಗಳು ಅರ್ಹತೆ ಪಡೆದಿರುವುದು ಹೆಮ್ಮೆಯ ಸಂಗತಿ.
ಉಳಿದ ಗ್ರಾಮ ಪಂಚಾಯಿತಿಗಳು ಶೀಘ್ರವಾಗಿ ಈ ಅರ್ಹತೆಯನ್ನು ಸಂಪಾದಿಸುವಂತಾಗಲಿ. ಬಯಲು ಶೌಚಾಲಯದಿಂದ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ. ಗ್ರಾಮದಲ್ಲಿ ಪ್ರತಿ ಕುಟುಂಬಕ್ಕೂ ಶೌಚಾಲಯವಿದ್ದರೆ ಕಾಯಿಲೆಗಳು ಬರುವುದಿಲ್ಲ. ಈ ಬಗ್ಗೆ ಗ್ರಾಮೀಣರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಕ್ಟೋಬರ್ 2ಗೆ ಏನು 18 ಗ್ರಾಮ ಪಂಚಾಯಿತಿಗಳು ಬಯಲು ಬಹಿಷ್ಕರಿಸಿದ ನಂತರದಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಗದಗ ನಾಳೆ ಹಮ್ಮಿಕೊಂಡಿರುವಂತಹ ಒಂದು ಬಯಲು ಬಹಿಷ್ಕರಿಸಿದ ಗ್ರಾಮ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಒಂದು ಕರ್ಕೊಂಡು ಹೋಗ್ತಾ ಇತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಈ ವೇಳೆ ತಾಲೂಕು ಪಂಚಾಯಿತಿ ಎಒ ವೆಂಕಟೇಶ್, ಅಧಿಕಾರಿ ಶ್ರೀನಾಥ್ ಗೌಡ, ಪ್ರಸಾದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗ್ರಾಮ ಪಂಚಾಯಿತಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ಗಳು, ಬಿಲ್ ಕಲೆಕ್ಟರ್ಗಳು ಸೇರಿದಂತೆ ಮುಂತಾದ ನೌಕರರಿಗೆ ಸರ್ಕಾರಿ ಭರ್ಜರಿ ಗಿಫ್ಟ್ ನೀಡಿದೆ. ಅದೇನಪ್ಪ ಅಂತೀರಾ? ಇಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರರ ಒತ್ತಾಯದ 6ನೇ ವೇತನ ಆಯೋಗವನ್ನ ಜಾರಿಗೆ ತಂದಿದ್ದು ಈ ವರ್ಷದ ಯುಗಾದಿಯ ಭರ್ಜರಿ ಗಿಫ್ಟ್ ಆಗಿದೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಕೆ ಸುಧಾಕರ್, ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜಲಗಾರರು, ಕಂಪ್ಯೂಟರ್ ಆಪರೇಟರ್ಸ್ ಹಾಗೂ ಬಿಲ್ ಕಲೆಕ್ಟರ್ಗಳಿಗೆ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ಅನ್ನ ಸರ್ಕಾರ ನೀಡಿದೆ. ಎಲ್ಲಾ ಗ್ರಾಮ ಪಂಚಾಯಿತಿ ನೌಕರರಿಗೆ ಸಂಬಳ ಹೆಚ್ಚಾಗಲಿದೆ. ಆದರೆ ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪಗಳು ಮಾಡುತ್ತಿದ್ದಾರೆ. ಆದರೆ ಅವುಗಳಿಗೆ ಕಿವಿಗೊಡಬೇಡಿ ಎಂದು ತಿಳಿಸಿದರು. ಒಂದು ರೀತಿಯ ಸಂಕುಚಿತ ಮನೋಭಾವ ಇದೆ. ಸಣ್ಣ ಸಣ್ಣ ಹುದ್ದೆ, ಸಣ್ಣ ನೌಕರಿಗಳ ಮೇಲೆ ಅವರ ಬಗ್ಗೆ ಒಂದು ಒಂದು ರೀತಿಯ ನಗರ ಸ್ವಚ್ಛ ಆಗಬೇಕು, ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲೂ ಸ್ವಚ್ಛತೆಯಿಂದ ಇರಬೇಕು ಅನ್ನೋದಾದರೆ ಅದಕ್ಕೆ ನೇರುವ ಕಾರಣ ಯಾರು? ಆ ಪೌರ ಕಾರ್ಮಿಕರು, ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಲಿಕಾರರು, ಬಲಹೀನ ವರ್ಗದಲ್ಲಿರ್ತಕ್ಕಂತಹ ಅಮಾಯಕರು, ಅವರಿಗೆ ನಾವು ಹೆಚ್ಚು ಗೌರವವನ್ನು ಕೊಡಬೇಕು. ಇದೇ ವೇಳೆ ಖಾದಿ ಮತ್ತು ಗ್ರಾಮೋದ್ಯೋಗ ಅಧ್ಯಕ್ಷ ಯಲವಳ್ಳಿ ರಮೇಶ್ ಮಾತನಾಡಿ, ಶಾಸಕರು ಅತಿ ಹೆಚ್ಚು ಅನುದಾನ ತಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಮನ ಅವತಾರ ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸುಧಾಕರ್ ರಾಮನ ಸೋದರ ಲಕ್ಷ್ಮಣ ಎಂದು ಹೇಳಬಹುದಾಗಿದೆ ಎಂದರು. ಈಗಾಗಲೇ ಈ ರೆವಿನ್ಯೂ ಸೆಕ್ರೆಟರಿಗಳಿಂದ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ರಲ್ಲ, ಅವ್ರಿಗೇನು ಹೇಳ್ತಾರೆ? ಗ್ರಾಮ ಸಹಾಯಕರು. ಅವರು ಕೂಡ ಅರೆ ಸರ್ಕಾರಿ ನೌಕರರು ಅಂತೇಳಿ ಇದೇ ಸರ್ಕಾರದಲ್ಲೇ ಪಾಪ ಅವ್ರು ಎಷ್ಟೋ ದಿನಗಳಿಂದ ಹೋರಾಟ ಮಾಡ್ತಿದ್ರು. ಕನಿಷ್ಠ ವೇತನ ಕೂಡ ಅವ್ರು ನೀಡಿಲ್ಲ. ಅವರು ಕೂಡ 2 ವರ್ಷದಿಂದನೇ ಬಹುಶಃ 2 ವರ್ಷದಿಂದನೇ ಅವ್ರಿಗೂ ಕೂಡ ಸಂಕಷ್ಟದಲ್ಲಿರೋರನ್ನ ಅರ್ಥ ಮಾಡಿಕೊಂಡು ಬಹುಶಃ ಇದಕ್ಕೆಲ್ಲ ಕಾರಣಕರ್ತರು ನಾನು ಎಷ್ಟು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯವರು ಎಷ್ಟು ಮುಖ್ಯನೋ, ಬಹುಶಃ ಇಂಥ ಸಂದರ್ಭಗಳಲ್ಲಿ ಇಂತಿಂಥವ್ರಿಗೆ ಇಂತಿಂಥದೇ ಮಾಡಬೇಕು ಅಂತ ಐಡಿಯಾ ಕೊಡುವಂಥ ಚತುರರು ಬಹುಶಃ ನಾನಂತೂ ಯೋಚನೆ ಮಾಡ್ತಾ ಇದ್ದೀನಿ. ಅದು ನಮ್ಮ ನಿಮ್ಮ ನೆಚ್ಚಿನ ಶಾಸಕರು ಸುಧಾಕರ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ, ಕಾಂಗ್ರೆಸ್ ಪರಿಶಿಷ್ಟ ಜಾತಿಯ ರಾಜ್ಯ ಸಂಚಾಲಕ ಬಿಎನ್ ಗಂಗಾಧರ್ ಹಾಗೂ ಇಒ ಸಂಜೀವಪ್ಪ ಹಲವರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರ ಲಿಂಗಾಯತ ಹಾಗೂ ವೀರಶೈವ ಲಿಂಗಾಯತ ಬಸವ ತತ್ವವನ್ನ ನಂಬುವವರನ್ನ ಪ್ರತ್ಯೇಕ ಧರ್ಮವನ್ನಾಗಿ ಪರಿಗಣಿಸಿ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದಕ್ಕೆ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕ ಹರ್ಷ ವ್ಯಕ್ತಪಡಿಸಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕದ ಅಧ್ಯಕ್ಷ ದಬ್ಬೇಗಟ್ಟ ಜಗದೀಶ್ ಮಾತನಾಡಿ, ಲಿಂಗಾಯತ ವೀರಶೈವ ಧರ್ಮ ವಿವಾದದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂದು ಘೋಷಣೆ ಮಾಡುವಂತೆ 8 ತಿಂಗಳಿನಿಂದ ಮಾಡುತ್ತಿದ್ದ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಸಿದ್ದರಾಮಯ್ಯನವರು 12ನೇ ಶತಮಾನದ ಬಸವಾದಿ ಶರಣರು ಕಟ್ಟಿಕೊಂಡು ಬಂದಂತಹ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಆದ್ಯತೆ ನೀಡುವ ಮೂಲಕ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಕಾಯ್ದೆ ನಿಯಮ 2D ಅಡಿ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡಿ ಆದೇಶ ಹೊರಡಿಸಲಿದ್ದು, ನಂತರ ನಿಯಮ 2C ಅಡಿ ಪ್ರತ್ಯೇಕ ಸ್ಥಾನಮಾನ ನೀಡುವಂತೆ ಕೇಂದ್ರ ಅಲ್ಪಸಂಖ್ಯಾತ ಆಯೋಗಕ್ಕೆ ಶಿಫಾರಸು ಮಾಡಲು ತೀರ್ಮಾನಿಸಿರುವುದು ಸಂತಸದ ಸಂಗತಿ ಎಂದರು. ತಿಂಗಳಲ್ಲಿ ಒಂದು ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮಾನ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ವಾದವನ್ನು ಮಾಡಿ ಇಡೀ ರಾಜ್ಯಾದ್ಯಂತ
ಲಿಂಗಾಯತ ಮಹಾಸಭಾದಿಂದ ಒಂದು ಚಳವಳಿಯನ್ನ ಮಾಡಿದ್ವಿ. ಸುಮಾರು 10 ತಿಂಗಳಿಂದಲೂ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಚಳವಳಿಯ ಒಂದು ಭಾಗವಾಗಿ ನಮ್ಗೆ ಇವತ್ತು ಯಶಸ್ಸು ಸಿಕ್ಕಿದೆ. ಈ ಯಶಸ್ಸನ್ನ ಸಂತೋಷವನ್ನ ನಾವು ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕದ ಉಪಾಧ್ಯಕ್ಷ ಬಸವರಾಜು ಮಾತನಾಡಿ, ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗಾಯತ ಧರ್ಮ. ಎಲ್ಲ ಸಮುದಾಯದವರನ್ನ ಒಟ್ಟಿಗೆ ಕರೆದೊಯ್ಯುವ ಮೂಲಕ ಲಿಂಗಾಯತ ಧರ್ಮ ಸಮಾಜದ ಪ್ರತಿಧ್ವನಿಯಾಗಿದೆ. ಎಲ್ಲ ಬಸವಾದಿಗಳ ನಮ್ಮ ಹೋರಾಟ ಫಲದಿಂದ ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿದೆ ಎಂದು ಹೇಳಿದರು. ಯಾರ ಹಂಗಿಲ್ಲದೆ ಬೆಳೆದಂತಹ ಒಂದು ಧರ್ಮ, ಇದಕ್ಕೆ ಬಸವಣ್ಣರೇ ಪ್ರೇರಣೆ. ಆ ಬಸವಣ್ಣರು ಬಂದ ಮೇಲೆ ಎಲ್ಲಾ ಕೆಳವರ್ಗದವರನ್ನ ಬಸವಣ್ಣರ ಆದಿಯಾಗಿಯೂ ಬೇರೆ ವರ್ಗದವರೇ ಸೇರ್ಕೊಂಡು ಕ್ರೋಢೀಕರಿಸಿದಂತಹ ಒಂದು ವಿಚಿತ್ರವಾದಂತಹ ಲಿಂಗವಂತ ಧರ್ಮ. ಅಂದ್ರೆ ಇಲ್ಲಿ ಮೂಲ ವೀರಶೈವರು ಯಾರು ಬಂದಿಲ್ಲ, ವೀರಶೈವ ಪಂಗಡದವರು ಯಾರು ಬಂದಿಲ್ಲ. ಅಂತಹ ಒಂದು ಧರ್ಮ ಈಗ ಈ ಒಂದು ಧರ್ಮಕ್ಕೆ ನಮಗೆ ಜಯ ಸಿಕ್ಕಿರೋದು ಎಲ್ಲಾ ಬಸವಾಭಿಮಾನಿಗಳ ಒಂದು ಒಕ್ಕೂಟದ ಒಂದು ಶ್ರಮದ ಪ್ರತಿಫಲ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕದ ಗಿರೀಶ್, ರಮೇಶ್, ಶಂಕರಲಿಂಗಪ್ಪ, ಸ್ವಾಮಿ ನವಿಲೆ, ಸಿದ್ದಯ್ಯ, ಶಿವಲಿಂಗಯ್ಯ, ಕುಮಾರಸ್ವಾಮಿ, ಶಂಕರಯ್ಯ ಮತ್ತಿತರರು ಉಪಸ್ಥಿತರಿದ್ರು. ದೇವನಹಳ್ಳಿ ತಾಲೂಕು ವಿಜಯಪುರ ರೋಟರಿ ಸಂಸ್ಥೆಯಿಂದ ವಾರದ ಸಭೆಯನ್ನ ನಡೆಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ರೋಟರಿ ಸಂಸ್ಥೆ ವತಿಯಿಂದ ರೋಟರಿ ಶಾಲಾ ಆವರಣದಲ್ಲಿ ಆಧ್ಯಾತ್ಮ ಮತ್ತು ವ್ಯಕ್ತಿತ್ವ ವಿಕಸನದ ಬಗ್ಗೆ ಖ್ಯಾತ ಅಂಕಣಕಾರ ಯತಿರಾಜ ವೀರಾಂಬುದಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯತಿರಾಜ ವೀರಾಂಬುದಿ, ಮನುಷ್ಯನ ಜೀವನ ನಿರ್ಮಲ ಮತ್ತು ಪವಿತ್ರವಾದದ್ದು. ಅದನ್ನು ಯಾವ ರೀತಿ ಬೇಕಾದರೂ ಬಳಸಿಕೊಳ್ಳಬಹುದು. ಸಮಾಜಕ್ಕೆ ಮಾದರಿಯಾಗಿ ಅಥವಾ ಮಾರಕವಾಗಿ ರೂಢಿಸಿಕೊಳ್ಳುವುದು. ಜೀವವು ದೈವದ ಪುಸ್ತಕದ ಒಂದು ಭಾಗ, ಅದನ್ನು ಸಾರ್ಥಕಗೊಳಿಸಿಕೊಂಡರೆ ಪರಮಾತ್ಮನಲ್ಲಿ ಲೀನವಾದಂತೆ ಎಂದರು. ಹ್ಯುಮ್ಯಾನಿಟಿ, ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲಾದ್ರೆ ಏನು ಮಾಡೋಕ್ಕಲ್ಲ. ಮನುಷ್ಯತ್ವದ ಬಗ್ಗೆ ಅದು ತುಂಬಾ ಫೇಮಸ್ ಕಥೆ ಇದೆ, ಕೇಳಿರ್ಬೇಕು ನೀವು. ಒಬ್ಬ ದೊಡ್ಡ ಶ್ರೀಮಂತ, ತುಂಬಾ ಕ್ರೂರಿ ಜಿಪುಣ, ಅವನ ಹತ್ರ ಒಬ್ಬ ಬಡವ ಹೋಗ್ತಾನೆ, ನನ್ಗೆ ಒಂಚೂರು ದುಡ್ಡು ಕೊಡು, ನನ್ನ ಮಗಳ ಮದುವೆ ಮಾಡ್ಬೇಕು ಅಂತ. ಅವನು ಇವನ್ ಆಟಾಡಿಸ್ಬೇಕು ಅನ್ಸುತ್ತೆ. ನನ್ ಕೆಲಸ ಮಾಡ್ತೀಯ, ನಂದು ಒಂದು ಗಾಜಿನ ಕಣ್ಣು, ಅದು ಯಾವ ಒಂದು ಕಣ್ಣು ಹಿಡಿಯೋ ನಿಮ್ಗೆ ಕೊಡ್ತೀನಿ ಕಾಸು. ಹೆಂಗ್ ಕಣ್ಣು ಹಿಡಿಯೋದು, ಏನು ಉಂಟು ನಿಮ್ ಬಲಗಣ್ಣ ಗಾಜಿಂದು ಅಂತ. ಇವನಿಗೆ ಶಾಕ್, ಇವನಿಗೆ ಶ್ರೀಮಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ಹೇಳು ಹೇಳು ದುಡ್ಕೊಂಡು ಅಂತ. ದುಡ್ಡು ತಗೊಂಡು ಹೋಗ್ತಾ ಹೇಳ್ತಾನೆ. ಈಗ ಹೇಳು ಅಂದ್ರೆ ಆ ಕಣ್ಣಲ್ಲಿ ಸ್ವಲ್ಪ ಕರುಣೆ ಕಾಣಿಸ್ತಿತ್ತು. ಕಾರ್ಯಕ್ರಮದಲ್ಲಿ ವಿಜಯಪುರ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿಸಿ ಸಿದ್ದರಾಜು, ಕಾರ್ಯದರ್ಶಿ ಎನ್ ರುದ್ರಮೂರ್ತಿ, ಸಂಘ ಸೇವೆ ನಿರ್ದೇಶಕ ಶೈಲೇಂದ್ರ ಕುಮಾರ್ ಇತರರು ಹಾಜರಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ತಾಯಿ ಭುವನೇಶ್ವರಿ ಹಾಗೂ ಸಮ್ಮೇಳನಾಧ್ಯಕ್ಷರನ್ನು ತೆರೆದ ವಾಹನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ನಂತರ ನಗರದ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನಡೆಸಲಾಯಿತು. ಸಮ್ಮೇಳನಾಧ್ಯಕ್ಷರನ್ನಾಗಿ ನಂದಿಗ್ರಾಮದ ಡಾಕ್ಟರ್ ಜಿ ಜ್ಞಾನಾನಂದ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಇವರು ಚಿತ್ರಕಲೆ ಶಿಲ್ಪಕಲೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದಾರೆ. ಶಿಲ್ಪಕಲಾಶಾಸ್ತ್ರದಲ್ಲಿ ಪಿಎಚ್ಡಿ ಪಡೆದಿದ್ದಾರೆ. ಅಲ್ಲದೆ 60ಕ್ಕೂ ಹೆಚ್ಚು ಕಾದಂಬರಿ, ಸಣ್ಣ ಕಥೆಗಳು, ಅನುವಾದ ಕೃತಿಗಳನ್ನ ರಚಿಸಿದ್ದಾರೆ. ಕೋಚಿಮಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದರು. ಕನ್ನಡದ ಬಗ್ಗೆ ಹೆಚ್ಚಿನ ಅಭಿಮಾನವನ್ನ ತುಂಬಿಸಿಕೊಂಡಿರ್ತಕ್ಕಂಥ ಸಾಕಷ್ಟು ಯುವಕರು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಕನ್ನಡದ ಬಗ್ಗೆ ಹೆಚ್ಚಿನ ಅಭಿಮಾನವನ್ನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ರೀತಿಯ ಹಲವಾರು ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾರ್ಯಕ್ರಮ ಆದಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಹಲವಾರು ನಡೆಯುತ್ತಿವೆ. ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅನ್ನೋ ಒಂದು ಬರವು ಇದೆ. ಈ ಸಂದರ್ಭದಲ್ಲಿ ಕೆವಿ ನಾಗರಾಜ್ ಹಾಗೂ ಸಮಾಜ ಸೇವಕ ನಂದಿ, ಎಂಎಂ ಬಾಷಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದು, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಆರ್ ಪ್ರವೀಣ್, ಕೋಶಾಧ್ಯಕ್ಷ ಎಚ್ ನಾಗಭೂಷಣ ರೆಡ್ಡಿ, ಸಾಹಿತಿಗಳಾದ ಎಸಿ ಇಂದುಮತಿ, ಸರಸಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ಪ್ರತಿನಿಧಿಗಳಾದ ದಾಸಪ್ಪ ಮತ್ತಿತರರು ಹಾಜರಿದ್ರು. ದೇವನಹಳ್ಳಿ ತಾಲೂಕು ವಿಜಯಪುರ 9ನೇ ವಾರ್ಡ್ನ ಸುಜ್ಞಾನ ನಗರದ ಮನೆಯೊಂದರಲ್ಲಿ ವಿದ್ಯುತ್ ಅವಘಡ ನಡೆದಿದೆ.
ಬುಧವಾರ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಸರ್ಕಾರಿ ಕಿರಿಯ ಕಾಲೇಜು ಹಿಂಭಾಗದ ಮನೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ರೆಫ್ರಿಜರೇಟರ್ ಹತ್ತಿ ಉರಿದು ಯಾವುದೇ ಪ್ರಾಣಾಪಾಯವಾಗದೆ ಪಾರಾದ ಘಟನೆ ನಡೆದಿದೆ. ಯುಗಾದಿ ಹಬ್ಬದ ಅಂಗವಾಗಿ ಮನೆಯವರೆಲ್ಲ ಊರಿಗೆ ಹೋದದ್ದರಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ. ಇಂದು ಬೆಳಗ್ಗೆ ಪಕ್ಕದ ಮನೆಯವರು ಕಿಟಕಿಯಿಂದ ಹೊಗೆ ಬರುವುದನ್ನ ಗಮನಿಸಿ ಮನೆಯ ಮಾಲೀಕ ಮಂಜುನಾಥ್ ರವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿ ನಂತರ ಅಗ್ನಿಶಾಮಕಕ್ಕೆ ತಿಳಿಸಿದ್ದು. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದ್ರು. ಮನೆಯಲ್ಲಿ ಸೋಫಾ, ರೆಫ್ರಿಜರೇಟರ್ ಇನ್ನಿತರೆ ಗೃಹೋಪಯೋಗಿ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು ಯಾವುದೇ ಪ್ರಾಣಾಪಾಯವಾಗಿಲ್ಲ. ನನಗೆ ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕಕ್ಕೆ ಕರೆ ಮಾಡಿದ್ದು ಬೆಂಕಿಯನ್ನ ನಂದಿಸಿದ್ದಾರೆ ಎಂದು ಮನೆಯ ಮಾಲೀಕ ಮಂಜುನಾಥ್ ತಿಳಿಸಿದ್ರು. ಸ್ಕೂಲಲ್ಲಿದ್ದೆ, ಅವ್ರು ಫೋನ್ ಮಾಡಿದ್ರು ಹೊಗೆ ಬರ್ತಾ ಇದೆ ಅಂತ. ಹಂಗೆ ತಕ್ಷಣ ನಾನು ಫೈರ್ ಇಂಜಿನ್ ಫೋನ್ ಮಾಡಿಬಿಟ್ಟು ಬಂದೆ. ಬಂದು ನೋಡೋದಕ್ಕೆ ಬೆಂಕಿ ಹಾಕೊಂಡು ಹೋಗ್ತಾ ಇದೆ. ಏನರಿಂದ ಆಗಿದೆ ಅದು? ಫ್ರಿಡ್ಜ್ ಏನೋ ಪ್ರಾಬ್ಲಮ್ ಆಗಿ ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿ. ತಿಪಟೂರು ನಗರದ ಜೆಡಿಎಸ್ ಕಾರ್ಯಾಲಯದಲ್ಲಿ ತಾಲೂಕು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ತಿಪಟೂರು ನಗರದ ಜೆಡಿಎಸ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಹಾಗೂ ವೀರಶೈವ ಎರಡೂ ಒಂದಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಜವನ್ನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಾಲೂಕು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಜೆಡಿಎಸ್ ಮುಖಂಡ ಲೋಕೇಶ್ವರ್, ಲಿಂಗಾಯತ ಹಾಗೂ ವೀರಶೈವ ಎರಡೂ ಒಂದಾಗಿದ್ದು ಅಂತಹ ಸಮಾಜವನ್ನ ಕೇವಲ ಮತ ಗಳಿಸುವುದಕ್ಕಾಗಿ ಒಡೆಯುವಂತಹ ಕೆಲಸವನ್ನ ಯಾರೂ ಕೂಡ ಮಾಡಬಾರದು. ಹಾಗಾಗಿ ಮುಂದೆ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಪಾಠ ಕಲಿಸುತ್ತಾರೆ ಎಂದು ತಿಳಿಸಿದ ಅವರು, ರಾಜ್ಯದ ಅಭಿವೃದ್ಧಿ ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಿಂದ ಮಾತ್ರ ಸಾಧ್ಯ. ರಾಜ್ಯದ ಎಚ್ಡಿ ಕುಮಾರಸ್ವಾಮಿಯವರ 20 ತಿಂಗಳ ಆಡಳಿತವನ್ನ ಜನತೆ ಮರೆತಿಲ್ಲ. ಈ ಬಾರಿ ಜನತೆ ಬದಲಾವಣೆ ಬಯಸಿದ್ದು ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ದೀನದಲಿತರ ಸಾಲ ಮನ್ನಾ ಮಾಡಿ ಪರಿಹಾರ ದೊರಕಿಸಿಕೊಡಲಿದ್ದಾರೆ ಎಂದರು. ಏನು ಬಸವಣ್ಣವರ ಯೋಚನೆಯ ವಿರುದ್ಧವಾದಂತ ವಿಚಾರ ಇದು. ಇಂದಿಂದ ಏನು ಈ ಧರ್ಮಗಳು ಎರಡು ಅಂದ್ರೆ ಲಿಂಗಾಯತ ವೀರಶೈವ ಅನ್ನೋದು ಒಟ್ಟಾಗಿ ಬಂದಿದೆ. ಒಟ್ಟಾಗಿ ಹೋಗೋದ್ರಲ್ಲೇ ಎಲ್ಲರಿಗೂ ಒಳ್ಳೇದು. ಅಲ್ಪಸಂಖ್ಯಾತ ಒಂದು ಪಟ್ಟ ತಗೋಬೇಕು ಅನ್ನೋದು ಹೋರಾಟ ಬೇರೆ, ಅದನ್ನ ಅವ್ರು ತೆಗೆದುಕೊಳ್ಳಿ. ಆದ್ರೆ ಧರ್ಮ ಹೊಸ ಧರ್ಮವನ್ನು ಉದ್ದಾಕುವಂತ ಪ್ರಯತ್ನದಲ್ಲಿ ಸಮಾಜವನ್ನು ಒಡೆಯುವಂತ ಕೆಲಸ ಆಗೋ ಅವಶ್ಯಕತೆ ಈಗಂತೂ ಇಲ್ಲ. ಅದನ್ನು ಮಾಡಬಾರ್ದು ಇತ್ತು. ಸಿದ್ದರಾಮಯ್ಯನವರು ಕೇವಲ ಮತಗಳಿಗೋಸ್ಕರ ಈ ಒಂದು ಉಚ್ಚಾರ ಮಾಡಿರೋದ್ರಿಂದ ಎಲ್ಲರ ದೃಷ್ಟಿಯಲ್ಲೂ ಅದು ತಪ್ಪು ಅಂತ ಅಭಿಪ್ರಾಯ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ರವರು ಇದೇ ತಿಂಗಳ 26ರಂದು ತಿಪಟೂರಿಗೆ ಆಗಮಿಸುವ ನಿರೀಕ್ಷೆ ಇದ್ದು ತಾಲೂಕಿನ ತೆಂಗು ಬೆಳೆಗಾರರ ಹಿತ ಕಾಯುವ ಕೆಲಸ ಮಾಡಬೇಕು. ಮಲೇಷ್ಯಾದಿಂದ ಕೊಬ್ಬರಿ ಆಮದನ್ನ ಈ ಕೂಡಲೇ ನಿಲ್ಲಿಸಿ ಇಲ್ಲಿನ ರೈತರ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಂತೆ ಈ ಮೂಲಕ ಒತ್ತಾಯಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕ್ರೈಸ್ತ ಜೆಡಿಎಸ್ ಅಧ್ಯಕ್ಷ ಎಡ್ವಿನ್ ವಿಜಯ್ ಕುಮಾರ್, ಜಿಲ್ಲಾ ಕ್ರೈಸ್ತ ಘಟಕದ ಪ್ರಧಾನ ಕಾರ್ಯದರ್ಶಿ ಗ್ಲಾಡಿಸ್ ಕವಿತಾ, ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕುಮಾರ್ ಇತರರು ಹಾಜರಿದ್ದರು. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ಮತ್ತೆ ಮುಂದಿನ ನ್ಯೂಸ್ ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.